ಇವನೇಕೆ ಇಷ್ಟೊಂದು ನೆನಪಾಗುತ್ತಿದ್ದಾನೆ? ಮುನಿ ಎನ್ನುವ ಹೆಸರಿಗೆ ಸರಿಯಾಗಿದ್ದಾನೆ. ಮಾತನಾಡಿದರೆ ಮೂಗಿನ ತುದಿಯಲ್ಲೇ ಮುನಿಸಿರುತ್ತದೆ. ಕಂದಾರ ಏನಕ್ಕೆ ಹೇಳಿ ಅಮ್ಮ? ಕಂದ, ನನಗೆ ಗೊತ್ತು ನಿನ್ನ ತಂದೆಯವರು ಹೇಳಿದ ಮಾತಿಗೆ ನಿನಗೆ ಬೇಸರವಾಗಿದೆ. ಇಲ್ಲ ಅಮ್ಮ, ನನಗೇನೂ ಆಗಲಿಲ್ಲ. ನೋಡು ಮಗಳೇ, ನಿನ್ನ ತಂದೆಯವರ ಸ್ವಭಾವ ನಿನಗೆ ಗೊತ್ತಿದೆ ಅಲ್ಲವೇ? ಅವರ ಮಾತಿಗೆ ನೀನು ತಲೆ ಕೆಡಿಸಿಕೊಳ್ಳಬೇಡ. ಇತ್ತೀಚೆಗೆ ಅವರ ಹಠದ ಸ್ವಭಾವ ಹೆಚ್ಚೇ ಆಗಿದೆ. ಅವರು ಏನೇ ಹೇಳಿದರು ಅದಕ್ಕೆ ಹೂ ಹಾ ಹೇಳಿಕೊಂಡು ಸುಮ್ಮನೆ ಇದ್ದು ಬಿಡಬೇಕು. ಆಮೇಲೆ ಕುಳಿತು ಮಾತನಾಡಿದರೆ ಅರ್ಥ ಮಾಡಿಕೊಳ್ಳುತ್ತಾರೆ. ಆಯ್ತು. ಅರೆ, ಇದೇನಿದು? ನಾನೆಲ್ಲೋ ನಿನಗೆ ಬೇಸರವಾಗಿದೆ ಎಂದುಕೊಂಡರೆ ನೀನು ಏನೋ ಬೇರೆ ಯೋಚನೆಯಲ್ಲಿ ಇರುವಂತಿದೆ. ಇಲ್ಲ ಅಮ್ಮ, ನನಗೇನೂ ಆಗಿಲ್ಲ. ನಾನು ನಿಮ್ಮ ಮಾತುಗಳನ್ನೇ ಕೇಳಿಸಿಕೊಳ್ಳುತ್ತಿದ್ದೆ. ನಿನಗೆ ನನ್ನ ಮಾತಿನ ಮೇಲೆ ಗಮನವೇ ಇಲ್ಲ ಎನ್ನುವುದು ನನಗೆ ಗೊತ್ತು. ರಾಣಿ ಅವರೇ, ಹಾಗೇನೂ ಇಲ್ಲ ಎಂದು ಹೇಳಿದನಲ್ಲ. ನೀವು ಸುಮ್ಮನೆ ನನ್ನ ತಲೆ ತಿನ್ನದೆ ಇಲ್ಲಿಂದ ದಯಮಾಡಿಸಬಹುದೇ? ರೇಣುಕೆ, ಅಮ್ಮ ನನಗೆ ಸಮಾಧಾನ ಮಾಡುವಂಥದ್ದು ಏನೂ ಆಗಿಲ್ಲ ಎಂದು ಹೇಳಿದ್ದನಲ್ಲ. ನೀವು ಮೊದಲು ಇಲ್ಲಿಂದ ಹೋಗಿ ಅಮ್ಮ. ಅಮ್ಮ, ಇದೇ ಮೊದಲ ಬಾರಿಗೆ ನನ್ನ ಮನಸ್ಸಿನ ಮಾತುಗಳನ್ನು ಅಮ್ಮನ ಬಳಿ ಹೇಳಲಾಗುತ್ತಿಲ್ಲ. ನಾನು ಏಕೆ ಈ ರೀತಿ ಮಾಡಿದೆ? ಏನೋ ಕರೆದಿಯಲ್ಲ. ನೀನೇ ಕೇಳಿಸ್ಕೊಂಡಲ್ಲ ಮಗಳೇ, ನಿಮ್ಮ ಚಿಕ್ಕಮ್ಮ ಏನು ಹೇಳಿದ್ಲು ಅಂತ. ಅವಳು ಹೇಳದ್ರಲ್ಲೂ ನ್ಯಾಯ ಇದೆ. ನೀನಿನ್ನೂ ಯಾವಾಗ ಮದುವೆ ಆಗ್ತೀಯ? ಆದರೆ ನಂಗೆ ಈಗಲೇ ಮದುವೆ ಬೇಡ ಅಪ್ಪ. ಆಗಲ್ಲ ಮಗಳೇ, ನಾನೀಗ ನಿನ್ನ ಮದುವೆ ಬಗ್ಗೆ ಯೋಚನೆ ಮಾಡಲೇಬೇಕು. ವಯಸ್ಸಿಗೆ ಬಂದಿರೋ ಮಗಳನ್ನು ಮನೇಲಿಟ್ಕೊಳ್ಳೋದು, ಸೆರ್ಗಲ್ಲಿ ಕೆಂಡ ಕಟ್ಕೊಳ್ಳೋದು ಎರಡೂ ಒಂದೇ ಅಂತ ಹೇಳ್ತಾರೆ. ಇಷ್ಟು ದಿನ ನಿನ್ನ ಇಷ್ಟ ಬಂದಂಗೆ ಇರೋದಕ್ಕೆ ನಾನು ಬಿಟ್ಟಿದ್ದೀನಿ. ಇನ್ಮೇಲೆ ನಾನು ಹೇಳಿದ್ದನ್ನು ಕೇಳಲೇಬೇಕು. ಊರ ಜನ, ಅಕ್ಕಪಕ್ಕದವರು ಎಲ್ಲರೂ ಹೇಳೋ ತನಕ ಬಿಟ್ಕೊಂಡಿದ್ದು ನಂದೇ ತಪ್ಪು. ನೀನು ಹೇಳ್ದಾಕ ನಾನು ಇಲ್ಲ ಅಂದೆ, ನಿನ್ನ ಮಾತಿಗೆ ಒಪ್ಕೊಂಡು ಮದುವೆ ಆಗಿದ್ದೀನಿ. ಈಗಲೂ ನೀನು ನನ್ನ ಮಾತಿಗೆ ಒಪ್ಕೊಂಡು ಮದುವೆ ಆಗ್ತೀನಿ. ಅಪ್ಪ, ನಿನ್ನ ಕತೆನೇ ಬೇರೆ, ನನ್ನ ಜೀವನದ ಕತೆನೇ ಬೇರೆ. ಶ್ರೀ ರೇಣುಕಾ ಎಲ್ಲಮ್ಮ.